ಿನ ಪ್ರಮುಖವಾಗಿ ಮತ್ತೊಂದು ವಿಚಾರ ಬೆಂಗಳೂರಿನ ರಾಜಕಾರಣ ಬಿ ಬಿ ಎಂ ಪಿ ಎಲೆಕ್ಷನ್ ಹತ್ರ ಆಗ್ತಾ ಇದೆ ಇದರ ಜೊತೆಗೆ ಈ ಹಿಂದೆ ಆದಂತಹ ಕೆಲವೊಂದಿಷ್ಟು ಕಾಮಗಾರಿಗಳು ಅಕ್ರಮಗಳ ಬಗ್ಗೆ ಈಗ ತನಿಖೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಬೆಂಗಳೂರಿನ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈ ವಿಚಾರವಾಗಿ ತನಿಖಾ ಸಮಿತಿಯನ್ನು ರಚನೆ ಮಾಡೋದಕ್ಕೆ ಹೇಳಿದ್ದಾರೆ ಎಸ್ ಬಿ 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 ಎಂ ಪಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರನೇ ಸಾಲಿನವರೆಗೆ ನಡೆದಂಥ ಕಾಮಗಾರಿ ಅಕ್ರಮಗಳ ತನಿಖೆಗೆ ಪ್ರತ್ಯೇಕ ಸಮಿತಿಯನ್ನು ರಚನೆ ಮಾಡಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಆದೇಶವನ್ನು ಹೊರಡಿಸಿದೆ ಗುತ್ತಿಗೆದಾರರನ್ನು ಬಿಟ್ಟು ನಕಲಿ ಗುತ್ತಿಗೆದಾರರಿಗೆ ಹಣ ಪಾವತಿ ಟೆಂಡರ್ ಪ್ರಕ್ರಿಯೆಯಲ್ಲಿ ನಿಯಮಗಳ ಉಲ್ಲಂಘನೆ ನಕಲಿ ಬಿಲ್ ಸೃಷ್ಟಿ ಸೇರಿದಂತೆ ಹಲವು ಆರೋಪಗಳ ಕುರಿತು ತನಿಖೆಗೆ ಸಮಿತಿಯನ್ನು ರಚನೆ ಮಾಡಲಾಗಿದೆ ಘನತ್ಯಾಜ್ಯ ನಿರ್ವಹಣಾ ಕಾಮಗಾರಿ ಇಲಾಖೆಗೆ ಉಜ್ವಲ್ ಕುಮಾರ್ ಘೋಷ್ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಲಾಗಿದೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ತನಿಖೆಗೆ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರ ಅಧ್ಯಕ್ಷತೆಯಲ್ಲಿ ಬೃಹತ್ ನೀರುಗಾಲುವೆ ಅಕ್ರಮ ತನಿಖೆಗೆ ಪಿ ಸಿ ಜಾಫರ್ ಅಧ್ಯಕ್ಷತೆಯಲ್ಲಿ ಕೆರೆ ಅಭಿವೃದ್ಧಿ ಸ್ಮಾರ್ಟ್ ಸಿಟಿ ಕಾಮಗಾರಿ ತನಿಖೆಗೆ ಡಾಕ್ಟರ್ ವಿಶಾಲ್ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ ಅಗತ್ಯ ಬಿದ್ದರೆ ಥರ್ಡ್ ಪಾರ್ಟಿ ಮೂಲಕ ಗುಣಮಟ್ಟದ ಪರೀಕ್ಷೆಗೂ ಸೂಚನೆಯನ್ನು ಕೊಡಲಾಗಿದೆ ಟೆಂಡರ್ ಆಗದಿದ್ದರೂ ಕಾಮಗಾರಿ ಅಕ್ರಮಗಳ ಆರೋಪದ ಬಗ್ಗೆ ಮಾತನಾಡಿರತಕ್ಕಂಥ ಡಿ ಕೆ ಶಿವಕುಮಾರ್ ಆರೋಪದ ಬಗ್ಗೆ ತನಿಖೆ ಮಾಡೋಣ ಬಿಡಿ ನನ್ನ ವಿರುದ್ಧ ತನಿಖೆ ಮಾಡಿಸಬೇಕೆಂದು ಡಾಕ್ಟರ್ ವಿಶ್ ಅಶ್ವತ್ಥನಾರಾಯಣ ಹೇಳಿದರು ಮುನರತ್ನ ವಿರುದ್ಧದ ಆರೋಪ ಬಗ್ಗೆ ತನಿಖೆ ಮಾಡಿಸಿ ಎಂದಿದ್ದರು ಬಿ ಬಿ ಎಂ ನಡೆದ ಅಕ್ರಮಗಳ ಬಗ್ಗೆಯೂ ತನಿಖೆ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಇನ್ನು ಬಿ ಬಿ ಎಂ ಪಿಯಲ್ಲಿ ಕೆಲಸ ಯಾರು ಕೊಟ್ಟರು ಗೊತ್ತಿಲ್ಲ ಟೆಂಡರ್ ಆಗಿಲ್ಲ ಆದರೂ ಕಾಮಗಾರಿ ಮಾಡಿದ್ದಾರೆ ಇಪ್ಪತ್ತೈದು ದಿನಕ್ಕೆ ಹದಿನೈದು ದಿನಕ್ಕೆ ಬಿಲ್ ಆಗ್ತಾ ಇದೆ ಹದಿನೈದೇ ದಿನಕ್ಕೆ ಇಲ್ಲಿ ಕೆಲಸ ಆಗಿಬಿಡುತ್ತಾ ಈ ಅನುಮಾನ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಗುತ್ತಿಗೆದಾರರು ಬಂದಿದ್ದರು ನೈಜತೆಯ ಕೆಲಸಗಳ ಬಗ್ಗೆ ನಮಗೆ ತಕರಾರಿಲ್ಲ ನಮ್ಮ ಜಲಸಂಪನ್ಮೂಲ ಇಲಾಖೆಯಲ್ಲಿ ದುಡ್ಡು ಇರೋದು ಆರುನೂರು ಕೋಟಿ ರೂಪಾಯಿ ಆದರೆ ಬಿಲ್ ಬಂದಿರೋದು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗೆ ನಾವು ಯಾರಿಗೆ ಹಣ ಕೊಡಬೇಕು ಯಾರಿಗೆ ಹಣ ಬಿಡುಗಡೆ ಮಾಡಲಿ ಗುತ್ತಿಗೆದಾರರು ನೊಂದಿದ್ದಾರೆ ನಮಗೂ ಜವಾಬ್ದಾರಿ ಇದೆ ಇದೇ ಅಶ್ವತ್ ನಾರಾಯಣ್ ಸದನದಲ್ಲಿ ತನಿಖೆ ಮಾಡಿಸಿ ಅಂತ ಆಗ್ರಹಿಸಿದರು ಹೀಗಾಗಿ ಅವರ ನುಡಿಮುತ್ತುಗಳನ್ನು ನಾವು ಕೇಳಲೇಬೇಕಲ್ವ ಅಂತ ವ್ಯಂಗ್ಯವಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೊ ಬೆಂಗಳೂರಿನ ಕಾಮಗಾರಿಗಳ ಬಗ್ಗೆ ಬಹುಶಃ ತನಿಖೆ ಆಗುತ್ತೆ ಈಗಾಗಲೇ ಬೇರೆ ಬೇರೆ ಸಮಿತಿಯ ರಚನೆ ಆಗಿದ್ದಾರೆ ಸಾಕಷ್ಟು ಆರೋಪಗಳಿದ್ದವು ಈ ಹಿಂದೆ ಕೂಡ ಫಾರ್ಟಿ ಪರ್ಸೆಂಟ್ ಆರೋಪ ಏನು ಟೆಂಡರ್ ಕರೆಯದೆ ಗುತ್ತಿಗೆದಾರ ಕೊಟ್ಟಿದ್ದು ರೋಡೇ ಆಗಿರಲ್ಲ ಅಥವಾ ಏನು ಕಾಮಗಾರಿನೇ ಆಗಿಲ್ಲ ಬಿಲ್ ಪೂರ್ಣ ಪ್ರಮಾಣದಲ್ಲಿ ಬಿಲ್ ಆಗಿರೋಂಥ ಪ್ರಕರಣಗಳು ಸಾಕಷ್ಟು ನೋಡೋಣ ತನಿಖೆಯಿಂದ ಆಗಬೇಕು ತನಿಖೆ ನೀಟಾಗಿ ಹಾಕಬೇಕು ಏನು ಸತ್ಯಾಂಶ ಅನ್ನೋದು ವಾಪಸ್ಸು ಬರಬೇಕು ಅದು ನಿಜಕ್ಕೂ ಕೂಡ ಗ್ರೇಟ್ ಆಗುತ್ತೆ ಯಾರೇ ತಪ್ಪು ಮಾಡಿರಲಿ ಶಿಕ್ಷೆ ಆಗಲಿ ಅಷ್ಟೇ